ನಮಸ್ಕಾರ ವೀಕ್ಷಕರೇ, ಕೃಷಿ ದರ್ಶನದ ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಬೇಸಿಗೆಯಲ್ಲಿ ಕೋಳಿಗಳನ್ನು ನಿರ್ವಹಣೆ ಮಾಡೋದು ಹೇಗೆ, ಈ ಒಂದು ವಿಚಾರದ ಕುರಿತಾಗಿ ಮಾತನಾಡೋದಕ್ಕೆ ಡಾಕ್ಟರ್ ಎಚ್ ಎನ್ ನರಸಿಂಹಮೂರ್ತಿ, ಪಶು ವೈದ್ಯಕೀಯ ಮಹಾವಿದ್ಯಾಲಯ ಬೆಂಗಳೂರು, ಇವರು ನಿವೃತ್ತ ಡೀನ್ ಆಗಿರುವಂತದ್ದು, ಇವರು ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಈ ಒಂದು ಬೇಸಿಗೆಯ ಸೀಸನ್ ಆಗಿರ್ಬೋದು ಅಥವಾ ಬೇರೆ ಯಾವುದೇ ಸೀಸನ್ ಆಗಿರ್ಬೋದು, ಪ್ರಮುಖವಾಗಿ ಬೇಸಿಗೆ ಸೀಸನ್ನಲ್ಲಿ ಕೋಳಿಗಳನ್ನು ನಿರ್ವಹಣೆ ಮಾಡೋದು ಹೇಗೆ, ಹಲವಾರು ತರಹದ ಕೋಳಿಗಳನ್ನು ನಾವು ಸಾಕಣೆ ಮಾಡ್ತೀವಿ, ಆದರೆ ಈ ಕೋಳಿಗಳನ್ನು ಸಾಕಣೆ ಮಾಡುವಾಗ ಹಲವಾರು ಎಚ್ಚರಿಕೆಗಳನ್ನು ವಹಿಸಬೇಕಾಗತ್ತೆ, ಹಲವಾರು ಥರದ ಕಾಯಿಲೆಗಳು ಕೋಳಿಗಳನ್ನು ಬಾಧಿಸುತ್ತೆ, ಹೇಗೆ ಕೋಳಿಗಳನ್ನು ಸಂರಕ್ಷಣೆ ಮಾಡಿಕೊಳ್ಬೇಕು, ಯಾವ ಥರದ ಆಹಾರಗಳನ್ನು ಕೊಡಬೇಕು, ಹೀಗೆ ಹತ್ತು ಹಲವು ವಿಚಾರದ ಕುರಿತಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತನಾಡ್ತೀವಿ. ನಿಮಗೆ ಈ ಕೋಳಿಗಳ ನಿರ್ವಹಣೆಯ ಬಗ್ಗೆ ಏನಾದರೂ ಪ್ರಶ್ನೆಗಳಿತ್ತು ಅಂತಂದರೆ ಕಾರ್ಯಕ್ರಮಕ್ಕೆ ಕರೆ ಮಾಡಬಹುದು. ದೂರವಾಣಿ ಸಂಖ್ಯೆಗಳು ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇದೆ. ಬನ್ನಿ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಸರ್, ಈಗ ಬೇಸಿಗೆಯಲ್ಲಿ ಕೋಳಿಗಳನ್ನು ನಿರ್ವಹಣೆ ಮಾಡುವಂಥದ್ದು ಒಂದು ದೊಡ್ಡ ಕೆಲಸ ಅಂತಾನೆ ಹೇಳ್ಬೋದು. ಅತಿ ಹೆಚ್ಚು ಒಂದು ಬೇಸಿಗೆ ತಾಪಮಾನ ಹೆಚ್ಚಾದಷ್ಟು ಕೋಳಿಗಳು ಎಲ್ಲೊಂದು ಕಡೆ ಹಲವಾರು ಕಾಯಿಲೆಗಳಿಗೆ ತುತ್ತಾಗ್ತಾ ಬರ್ತವೆ. ಮೊದಲಿಗೆ ತಿಳಿಸ್ಕೊಡಿ, ಈ ಕೋಳಿಗಳಲ್ಲಿ ಎಷ್ಟು ತರಹದ ವಿಧವಾದ ಕೋಳಿಗಳನ್ನು ನಾವು ಸಾಕಣೆ ಮಾಡ್ತೀವಿ ಅಂತ ಹೇಳಿ. ಈ ಕೋಳಿ ಉದ್ಯಮೆ ಹೇಗೆ ಶುರುವಾಯ್ತು ಅಂದ್ರೆ, ಹಿತ್ತಲಲ್ಲಿ ಕೋಳಿ ಸಾಕಣೆಯಿಂದ ಶುರುವಾಯ್ತು. ಆಗ ಏನು ಮಾಡ್ತಾ ಇದ್ರು ನಮ್ಮ ರೈತರು ಅಂದ್ರೆ, ಮನೆಯಲ್ಲೇ ಕೋಳಿಗಳು ಉತ್ಪತ್ತಿ ಆಗ್ತಾ ಇದ್ವು. ಆ ಕೋಳಿ ಮರಿಗಳನ್ನು ಬಿಟ್ಟು ಮನೆಯ ಸುತ್ತಮುತ್ತ ಮೇಯಿಸಿಕೊಂಡು ಆ ಮನೆಯಲ್ಲಿ ಮಿಕ್ಕಿದ ಆಹಾರಗಳನ್ನು ಹಾಕಿ ಸಾಕ್ತಾ ಇದ್ರು. ಈಗ ಒಂದು 4 ದಶಕಗಳಿಂದ ಏನಾಗಿದೆ, ಕೋಳಿ ಉದ್ಯಮ ತುಂಬ ಬೆಳೆದಿದೆ. ಆ ಹಿತ್ತಲ ಸಾಕಣೆಯಿಂದ ಹೋಗಿ ವೈಜ್ಞಾನಿಕವಾಗಿ ತಂತ್ರಜ್ಞಾನಗಳು ಉಪಯೋಗಿಸಿಕೊಂಡು ಒಂದು ದೊಡ್ಡ ಉದ್ಯಮೆಯಾಗಿ ಬೆಳೆದು ಈಗ ಬ್ರಾಯ್ಲರ್ ಮಾಂಸಕ್ಕಾಗಿಯೇ ಬೇರೆ ತಳಿ, ಮೊಟ್ಟೆಗಾಗಿಯೇ ಬೇರೆ ತಳಿ, ಹೀಗೆ ವೈಜ್ಞಾನಿಕವಾಗಿ ಅಭಿವೃದ್ಧಿ ಹೊಂದಿ ಈ ನಮ್ಮ ಈ ಕೋಳಿ ಸಾಕಣೆಯಲ್ಲಿ ಕೋಳಿ ಉದ್ಯಮ, ಮೊಟ್ಟೆ ಉದ್ಯಮ 8-10% ಜಾಸ್ತಿ ಆಗಿದೆ. ಬ್ರಾಯ್ಲರ್ ಉದ್ಯಮ 10-12% ಎವ್ರಿ ಇಯರ್ ಜಾಸ್ತಿ ಆಗ್ತದೆ. ಹೀಗೆ ಜಾಸ್ತಿ ಆದಂಗೆ ಏನಾಗ್ತಾ ಇದೆ, ಜಾಸ್ತಿ ರೈತರು ಜಾಸ್ತಿ ಕೋಳಿಗಳನ್ನ ಕಡಿಮೆ ಜಾಗದಲ್ಲಿ ಬೆಳೆಸ್ತಾ ಇದ್ದಾರೆ. ಯಾವುದೇ ಒಂದು ಉದ್ಯಮ ಬೆಳೆದಾಗ ಅದಕ್ಕೆ ತಕ್ಕಂತೆ ಅನುಕೂಲತೆಗಳನ್ನು ವೃದ್ಧಿಪಡಿಸ್ಕೋಬೇಕು. ಸೊ ಈಗ 2 ಸಿಸ್ಟಮ್ನಲ್ಲಿ ಕೋಳಿಗಳನ್ನು ಸಾಕ್ತಾರೆ ರೈತರು. ಒಂದು ಪಂಜರದಲ್ಲಿ ಸಾಕೋದು, ಇನ್ನೊಂದು ದಪ್ಪ ಸತ್ತೆ ಮೇಲೆ ಸಾಕೋದು, ಫ್ಲೋರಿಂಗ್ ಸಿಸ್ಟಮ್, ನೆಲದ ಮೇಲೆ ಸಾಕೋದು. ಸೊ 2 ವಿಧಾನದಲ್ಲಿ ಸಾಕಿದಾಗ ಕೋಳಿಗಳು ಸಾಂದ್ರತೆ ಜಾಸ್ತಿ ಇರ್ತದೆ. ನಮ್ಮ ನಾಟಿ ಕೋಳಿಗಳು ಹಿತ್ತಲಲ್ಲಿ ಸಾಕಿದಾಗ ಫ್ರೀಯಾಗಿ ಓಡಾಡಿಕೊಂಡು ಏರಿಯೇಷನ್ ಎಲ್ಲ ಇರ್ತಾ ಇತ್ತು. ಈಗ ಹಂಗಿಲ್ಲ, ಒಂದು ಗೂಡ್ನಲ್ಲಿ ಸಾಕದಂಗೆ ಒಂದು ಮನೆಯಲ್ಲಿ ಒಂದು ಮನೆ ಮಾಡ್ತಾರೆ. ಸೊ ಆ ಮನೆಯಲ್ಲಿ ಕಡಿಮೆ ಜಾಗದಲ್ಲಿ ಜಾಸ್ತಿ ಕೋಳಿಗಳನ್ನ ಇಟ್ಟು ಸಾಕ್ತಾರೆ. ಸೊ ಹೀಗಾದಾಗ ಈ ಹವಾಮಾನ ವೈಪರೀತ್ಯ ಅಂತ ನಾವೇನು ಹೇಳ್ತೀವಿ, ಈ ಬೇಸಿಗೆನಲ್ಲಿ ತಾಪಮಾನ ಜಾಸ್ತಿ ಆಗುತ್ತೆ. ಈ ತಾಪಮಾನ ಜಾಸ್ತಿ ಆದಾಗ ಯಾವುದೇ ಪ್ರಾಣಿ ತಗೊಳ್ಳಿ, ಮನುಷ್ಯ ತಗೊಳ್ಳಿ, ಎಮ್ಮೆ ತಗೊಳ್ಳಿ, ಹಂದಿ ತಗೊಳ್ಳಿ, ಸೊ ಅದರ ಇಂಪ್ಯಾಕ್ಟ್ ಜಾಸ್ತಿ. ಅದು ಏನು ಸಾಮರ್ಥ್ಯ ಹೊಂದಿರುತ್ತೆ, ಅದು ಪೂರ್ಣ ಸಾಮರ್ಥ್ಯ ಹೊರಬರಕ್ಕೆ ಸಾಧ್ಯ ಇಲ್ಲ. ಯಾಕೆ ಪೂರ್ಣ ಪ್ರಮಾಣದ ಸಾಮರ್ಥ್ಯ ಯಾಕೆ ಹೊರಬರಲ್ಲ? ಸೊ ರೈತರು ಯಾವುದೇ ಒಂದು ಉದ್ಯಮ ಮಾಡೋದು ಏನಕ್ಕೆ, ಲಾಭ ಬರಲಿ ಅಂತ. ಸೊ ಈ ಬೇಸಿಗೆ ಕಾಲದಲ್ಲಿ ಏನಾಗುತ್ತೆ, ಹವಾಮಾನ ವೈಪರೀತ್ಯದಿಂದ ತಾಪಮಾನ ಒಂದು ಕಂಫರ್ಟ್ ಝೋನ್ ಅಂತ ಇರುತ್ತೆ. ಆ ಕಂಫರ್ಟ್ ಝೋನ್ ತಾಪಮಾನ ಕಡಿಮೆ ಆಗಲಿ ಜಾಸ್ತಿ ಆಗಲಿ ಅದು ಕ್ರಿಟಿಕಲ್ ಆಗುತ್ತೆ. ಆ ಕ್ರಿಟಿಕಲ್ ಝೋನ್ ಜಾಸ್ತಿ ಆದಾಗ ಏನಾಗುತ್ತೆ, ಇವಾಗ ಕೋಳಿಗಳು ತಗೊಳ್ಳಿ ಫಾರ್ ಎಕ್ಸಾಂಪಲ್, ನಾವು ತಗೊಂಡಾಗ ಅವುಗಳ ಮೊದಲನೇ ಇದು ಆಹಾರ ತಿನ್ನೋದು ಕಡಿಮೆ ಮಾಡ್ತೀವಿ. ಆಹಾರ ತಿನ್ನೋದು ಸಮ್ಮರಲ್ಲಿ, ನಾವು ಅಷ್ಟೇ ವಿಂಟರಲ್ಲಿ ನಾವು ಎಷ್ಟು ಆಹಾರ ಜಾಸ್ತಿ ತಿಂತೀವಿ, ಸಮ್ಮರಲ್ಲಿ ಕಡಿಮೆ ತಿಂತೀವಿ. ಯಾಕೆ ಅಂದ್ರೆ ತಾಪಮಾನದಿಂದ. ಸೊ ಆಹಾರ ತಿನ್ನೋದು ಕಡಿಮೆ ಆದ ತಕ್ಷಣ ಏನಾಗುತ್ತೆ, ಅದ್ರ ನೆಟ್ ಎಫೆಕ್ಟ್ ಕೋಳಿ ಮೊಟ್ಟೆ ಇಡೋದ್ರ ಮೇಲಾಗುತ್ತೆ, ಮತ್ತು ಮಾಂಸದ ಕೋಳಿ ಆದ್ರೆ ಬೆಳೆಯೋದ್ರ ಮೇಲೆ ತುಪ್ಪದ ಮೇಲೆ ಎಫೆಕ್ಟ್ ಆಗುತ್ತೆ. ಸೊ ಹೀಗಾದಾಗ ಏನಾಗುತ್ತೆ, ಲಾಭ ಕಡಿಮೆ ಆಗುತ್ತೆ. ಮತ್ತೆ ಇನ್ನೊಂದು ಈ ತಾಪಮಾನದ ಎಫೆಕ್ಟ್ ಏನಪ್ಪಾ ಅಂದ್ರೆ, ಇದು ಹಾರ್ಮೋನ್ಗಳು ಮೇಲೂ ಇದರದ್ದು ಇಂಪ್ಯಾಕ್ಟ್ ಇದೆ. ಫಾರ್ ಎಕ್ಸಾಂಪಲ್ ಥೈರಾಯ್ಡ್ ಗ್ಲ್ಯಾಂಡ್ ಇದು ಅಫೆಕ್ಟ್ ಆಗುತ್ತೆ, ಅವಾಗ ಥೈರಾಯ್ಡ್ ಹಾರ್ಮೋನ್ ವೃದ್ಧಿ ಆಗಲ್ಲ ಸರಿಯಾಗಿ. ಸೊ ಥೈರಾಯ್ಡ್ ಹಾರ್ಮೋನ್ ಸರಿಯಾಗಿ ಇದಾಗಲ್ಲ ಅಂದಾಗ ಏನಾಗುತ್ತೆ, ಊಟ ತಿನ್ನೋದು ಆಹಾರ ತಿನ್ನೋದು ಕಡಿಮೆ ಆಗುತ್ತೆ. ಸೊ ಇದು ಒಂದಕ್ಕೆ ಲಿಂಕ್ ಇದೆ.
ಸೊ ಮತ್ತೆ ಏನಾಗುತ್ತೆ, ಈ ಕೌಂಟರ್ ಎಫೆಕ್ಟ್, ರೋಗ ನಿರೋಧಕ ಶಕ್ತಿ ಕಡಿಮೆ ಆಗುತ್ತೆ. ಯಾವಾಗ ಆಹಾರ ತಿನ್ನೋದು ಕಡಿಮೆ ಆಗುತ್ತೆ, ಅವು ಉತ್ಪಾದನೆ ಮಾಡಬೇಕು, ಮೊಟ್ಟೆ ಇಡಬೇಕು ಫೋರ್ಸಿಬಲಿ. ಸೊ ಆಗೇನಾಗುತ್ತೆ, ರೋಗ ನಿರೋಧಕ ಶಕ್ತಿ ಏನಿರುತ್ತೆ ಅದು ಕಡಿಮೆ ಆಗುತ್ತೆ. ಸೊ ಈ ಎಲ್ಲ ನ್ಯೂನ್ಯತೆಗಳು ನಾವು ಹೇಗೆ ಹೋಗಲಾಡಿಸ್ಬೇಕು ಅದಕ್ಕೆ ಬೇರೆ ಬೇರೆ ವಿಧಾನ ಇದೆ. ಇವಾಗ ನಮ್ಗೆ ಯಾವುದೇ ಒಂದು ಜೀವಿಗೆ, ಮನುಷ್ಯನೇ ತಗೊಳ್ರಿ, ಫಸ್ಟ್ ಏನ್ ಬೇಕು, ವಾಸಸ್ಥಳ, ಮನೆ ಬೇಕು. ಸೊ ಅದೇ ತರ ಕೋಳಿಗಳಿಗೂ ಒಂದು ಮನೆ ಬೇಕು. ನೀವು ಯಾವ ತರ ಕೋಳಿ ಸಾಕ್ತೀರಾ ಅದ್ರ ಮೇಲೆ ಅದಕ್ಕೆ ತಕ್ಕಂತ ಮನೆ ಇರಬೇಕು. ಈಗ ಹಲವಾರು ತರದ ಕೋಳಿಗಳನ್ನ ಸಾಕ್ತಾರೆ, ಗಿರಿರಾಜ್ ಕೋಳಿ ಸಾಕ್ತಾರೆ, ನಾಟಿ ಕೋಳಿ ಸಾಕ್ತಾರೆ, ಜೊತೆಗೆ ಬಾಯ್ಲರ್ ಕೋಳಿಗಳು ಸಾಕ್ತಾರೆ. ಒಂದೊಂದು ಕೋಳಿಗಳನ್ನ ಸಾಕುವಂತ ಒಂದು ವಿಧಾನ ಹೇಗೆ ಅದು ಬೇಸಿಗೆಯಲ್ಲಿ? ಈಗ ನಾವು ಫಸ್ಟ್ ಲೇಯರ್ ಬರ್ಡ್ಸ್ ತಗೊಳ್ಳೋಣ, ಮೊಟ್ಟೆ ಇರೋ ಕೋಳಿಗಳು. ಯಾವ್ದು ನಾವು ಮಾಡ್ತೀವಿ, ಕೋಳಿನ ಸೆಲೆಕ್ಟ್ ಮಾಡ್ಕೊಂತೀವಿ. ಸೊ ಈಗ ಉದ್ದಿಮೆ ಬೆಳೆದಿರೋದ್ರಿಂದ ಮೊಟ್ಟೆ ಇಡಕ್ಕೆ ಸಾಮಾನ್ಯ ವೈಟ್ ಲೆಗಹಾರ್ನ್ ಅದ್ರ ತಳಿಗಳು ಬರುತ್ತೆ. ಸೊ ಸಾಮಾನ್ಯ ಮೊಟ್ಟೆ ಇಡೋ ತಳಿನ ನಾವೇನ್ ಮಾಡ್ತೀವಿ, ಪಂಜರದಲ್ಲಿ ಸಾಕ್ತೀವಿ. ಈ ಪಂಜರದಲ್ಲಿ ಸಾಕೋದ್ರಿಂದ ಏನಾಗುತ್ತೆ, ಕಡಿಮೆ ಜಾಗದಲ್ಲಿ ಜಾಸ್ತಿ ಕೋಳಿಗಳನ್ನ, ಸೊ ಆಗ ಏನಾಗುತ್ತೆ, ಸಾಂದ್ರತೆ ಜಾಸ್ತಿ ಆಗುತ್ತೆ. ಸೊ ಸಾಂದ್ರತೆ ಕಡಿಮೆ ಆದಾಗ ಉಸಿರಾಟದ್ದು ಆ ಗಾಳಿ ಬೀಳುತ್ತೆ, ಅದರಲ್ಲೂ ಉಷ್ಣಾಂಶ ಇರುತ್ತೆ. ಪ್ಲಸ್ ಈ ಪಂಜರದಲ್ಲಿ ಏನಾಗುತ್ತೆ, ಗಾಳಿ ಸುಗಮವಾಗಿ ಪಾಸ್ ಆಗಲ್ಲ, ವೆಂಟಿಲೇಷನ್ ಅಷ್ಟೊಂದು ಇರೋದಿಲ್ಲ. ಸೊ ಹಾಗಾಗಿ ನಮ್ಮ ಕೋಳಿ ಮನೆ ಪಂಜರದ್ದಾಗಿರ್ಬೋದು ಅಥವಾ ಬ್ರಾಯ್ಲರ್ಗಳು ಸಾಮಾನ್ಯವಾಗಿ ನಾವು ದಪ್ಪ ಸತ್ತೆ ಮೇಲೆ ಸಾಕ್ತೀವಿ. ಸೊ ಆವಾಗ ಏನಾಗ್ತೀವಿ, ಕೋಳಿ ಮನೆಗಳನ್ನ ಯಾವ ಡೈರೆಕ್ಷನ್ ಅಲ್ಲಿ ಕಟ್ಟಬೇಕು, ಗಾಳಿ ಸರಿಯಾಗಿ ಆಡಬೇಕು ಅಂದ್ರೆ ಅದು ಮೊದಲನೇದು. ಮೊದಲು ಕೋಳಿ ಜಾಗ ಯಾವ ಸೈಟ್, ಸೈಟ್ ಸೆಲೆಕ್ಷನ್ ಇಂದ ಶುರುವಾಗುತ್ತೆ ಕೋಳಿ ಸಾಕಣೆಗೆ. ಜಾಗ ಏನು, ಎತ್ತರದಲ್ಲಿ ಇರಬೇಕು ಕೋಳಿ ಸಾಕಣೆಗೆ. ಜಾಗ ಯಾಕೆ ಎತ್ತರದಲ್ಲಿ ಇರಬೇಕು, ನಾವು ಒಂದು ಸೈಟ್ ತಗೋಬೇಕು ಅಂದ್ರೆ ನಾವು ಯಾರು ಹೋಗಿ ಕೆಳಗಡೆ ಡೌನ್ ಅಲ್ಲಿ ಇರೋದನ್ನ ತಗೊಳ್ಳಲ್ಲ, ಯಾವಾಗಲೂ ಎತ್ತರದಲ್ಲಿ ಇರೋದನ್ನ ತಗೊಂತೀವಿ. ಯಾಕೆ ಅಂದ್ರೆ ಮಳೆ ಬಂತು, ನೀರು ಡ್ರೈನೇಜ್ ಆಗಬೇಕು. ಸೊ ಹಾಗೆ, ಸೊ ಎತ್ತರದಲ್ಲಿರೋ ಜಾಗದಲ್ಲಿ ಕೋಳಿ ಮನೆ ಕಟ್ಟಬೇಕು. ಆಮೇಲೆ ಕೋಳಿ ಮನೆ ಯಾವ ಡೈರೆಕ್ಷನ್ ಅಲ್ಲಿ ಕಟ್ಟಬೇಕು, ಸಾಮಾನ್ಯವಾಗಿ ಅದರ ಉದ್ದ ಏನಿರುತ್ತೆ ಅದು ಈಸ್ಟ್ ವೆಸ್ಟ್ ಇರಬೇಕು. ಸೊ ಯಾಕೆ ಈಸ್ಟ್ ವೆಸ್ಟ್ ಇರಬೇಕು, ಈ ಗಾಳಿ ಸುಗಮವಾಗಿ ಒಂದ್ ಕಡೆಯಿಂದ ಇನ್ನೊಂದು ಕಡೆ ಕಿಟಕಿನಲ್ಲಿ ಪಾಸ್ ಆಗಬೇಕು. ಈಸ್ಟ್ ವೆಸ್ಟ್ಗಿಲ್ಲ ಅಂದ್ರೆ ಏನಾಗುತ್ತೆ, ಈ ಎಸ್ಪೆಷಲಿ ಬೇಸಿಗೆನಲ್ಲಿ ಈ ಸೂರ್ಯನ ಕಿರಣಗಳು ಡೈರೆಕ್ಟ್ ಆಗಿ ಕೋಳಿ ಮೇಲೆ ಬೀಳುತ್ತೆ. ಸೊ ಅದನ್ನ ಅವಾಯ್ಡ್ ಮಾಡೋಕ್ಕೋಸ್ಕರ ಮತ್ತು ಗಾಳಿ ಬೀಸು ಒಂದು ವಿಂಡ್ ಡೈರೆಕ್ಷನ್ ಅಂತ ಇರುತ್ತೆ, ಅದು ಕರೆಕ್ಟ್ ಆಗಿ ಬೀಸಲಿ, ವೆಂಟಿಲೇಷನ್ ಆಗಲಿ ಅಂತ ಈಸ್ಟ್ ಅಂಡ್ ವೆಸ್ಟ್ಗೆ ಲೆಂತ್ ವೈಸ್ ಕಟ್ತಾರೆ. ಆಮೇಲೆ ಕೋಳಿ ಮನೆ ಅಗಲ, ಅದು ಬಹಳ ಇಂಪಾರ್ಟೆಂಟ್. 20-30 ಅಡಿಗಿಂತ ಜಾಸ್ತಿ ಅಗಲ ಇರಬಾರ್ದು. ಉದ್ದನೆ ಎಷ್ಟಾದ್ರೂ ಅಡಿ ಇಟ್ಕೊಳ್ಳಿ, 100 ಅಡಿ ಇಟ್ಕೊಳ್ಳಿ, 1000 ಅಡಿ ಇಟ್ಕೊಳ್ಳಿ, ಏನೂ ಆಗಲ್ಲ. ಬಟ್ ಅಗಲ ಮಾತ್ರ 20-30 ಅಡಿಗಿಂತ ಜಾಸ್ತಿ ಇರಬಾರ್ದು. ಯಾಕೆ ಅಂದ್ರೆ ಏರಿಯೇಷನ್ ಆಗಲ್ಲ, ಒಂದ್ ಗಾಳಿ ಒಂದ್ ಕಡೆಯಿಂದ ಪಾಸ್ ಆಗಿದ್ದು ಇನ್ನೊಂದ್ ಕಡೆಗೆ ಹೋಗಲ್ಲ. ಸೊ ಅದು ಸರಾಗ ಹೋಗ್ಬೇಕು ಅಂದ್ರೆ ಈ ಅಂತರ ಕಡಿಮೆ ಇರಬೇಕು. ಆಮೇಲೆ ನೆಕ್ಸ್ಟ್ ಒಂದು ಮನೆಯಿಂದ ಇನ್ನೊಂದು ಮನೆಗೂ ಅಷ್ಟೇ ಮಿನಿಮಮ್ 30 ಫೀಟ್ ಆದ್ರೂ ಇರಬೇಕು, ಅದಕ್ಕಿಂತ ಜಾಸ್ತಿ ಇದ್ರೆ ಒಳ್ಳೇದು, ಇಲ್ಲ ಅಂದ್ರೆ 30 ಫೀಟ್ ಆದ್ರೂ ಇರಬೇಕು. ಆಮೇಲೆ ಮನೆ ಯಾವ ಸಾಮಗ್ರಿಗಳನ್ನು ಉಪಯೋಗಿಸಿ ಕಟ್ತೀರಾ ಅದು ಇಂಪಾರ್ಟೆಂಟ್. ಸೊ ಈಗ ಆಧುನಿಕ ಇದರಲ್ಲಿ ತುಂಬಾ ಲಕ್ಷಾಂತರ ರೂಪಾಯಿ ಕಟ್ಟೋ ಮನೆಗಳು ಇದಾವೆ, ಚೀಪ್ ಆಗಿ ಕಟ್ಟೋ ಮನೆಗಳು ಇದಾವೆ. ಬಟ್ ರೈತರಿಗೆ ನಮ್ಗೆ ದೃಷ್ಟಿಯಿಂದ ಹೇಳುದಾದ್ರೆ ಚೀಪ್ ಆಗಿ ಮನೆ ಕಟ್ಟೋದು ಒಳ್ಳೇದು. ಸೊ ಚೀಪ್ ಆಗಿ ಮನೆ ಕಟ್ಟಬೇಕು ಅಂದಾಗ ಅವ್ರು ಏನ್ ಮಾಡ್ಬೇಕು, ಅವರ ಲೋಕಲಿ ಅವೈಲಬಲ್ ಅವರ ಸುತ್ತಮುತ್ತ ಏನೇನು ಸಿಗುತ್ತೆ ಆ ತರ ಸಾಮಗ್ರಿಗಳನ್ನ ಉಪಯೋಗಿಸ್ಕೊಂಡು ಕಟ್ಟಬೇಕು. ಅಂದ್ರೆ ಯಾವ್ಯಾವ ತರದ ಸಾಮಗ್ರಿಗಳನ್ನ? ಸೊ ಫಾರ್ ಎಕ್ಸಾಂಪಲ್ ಕಲ್ ಚಪ್ಪಡಿ, ಆಮೇಲೆ ಕಲ್ ಕಂಬಗಳು. ಸೊ ಇದನ್ನು ಇಟ್ಕೊಂಡು ಮನೆ ಕಟ್ಟಬಹುದು. ಕಾಂಕ್ರೀಟ್ ಹಾಕಿ ಇಟ್ಟಿಗೆ ಇಟ್ಟೆ ಕಟ್ಟಬೇಕು ಅಂತೇನಿಲ್ಲ. ಆಕ್ಚುಲಿ ಈ ಕಲ್ಲಿಂದ ಕಟ್ಟಿದ್ರಲ್ಲೇ ಗಾಳಿ ಬೆಳಕನ್ನು ಚೆನ್ನಾಗಿ ಬರುತ್ತೆ. ಸೊ ವಿಂಟರ್ ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ, ಅವಾಗ ಸ್ಕ್ರೀನ್ ಹಾಕೋಬಹುದು ಮಳೆ ಈರಿಸಿ ನೋಡಿದ್ದೀನಿ. ಅದು ಒಂದು ಇಂಪಾರ್ಟೆಂಟ್. ಯಾಕೆ ಈಸ್ಟ್ ವೆಸ್ಟ್ ಕಟ್ಟಬೇಕು ಅಂದ್ರೆ ಪೂರ್ವ ಪಶ್ಚಿಮಕ್ಕೆ ಮಳೆ ಇಡಿಚಲು ಹೊಡಿಬಾರ್ದು ಅಂತ, ಅದು ಇನ್ನೊಂದು. ಓಕೆ ಸರ್, ಒಬ್ರು ಕಾಲರ್ ಇದ್ದಾರೆ ನೋಡೋಣ. ಶ್ರೀಕಾಂತ್ ಅಂತ ಹೇಳಿ ಕರೆ ಮಾಡಿದ್ದಾರೆ. ಸರ್ ನಮಸ್ತೆ.
ಹಲೋ ಹಲೋ ನಮಸ್ತೆ ಸರ್, ತಮ್ಮ ಹೆಸರು ಹೇಳಿ. ಓಕೆ ಸರ್, ಮಾತನಾಡಿ ಸರ್, ಏನ್ ಪ್ರಶ್ನೆ ಇದೆ ಕೇಳಿ. ಹಲೋ, ಓಕೆ ಸರ್, ಗೊತ್ತಾಯ್ತು, ಮಾತನಾಡಿ ಸರ್. ಇವತ್ತು ಬೇಸಿಗೆಯಲ್ಲಿ ಕೋಳಿಗಳ ನಿರ್ವಹಣೆ ಬಗ್ಗೆ ಮಾತನಾಡ್ತಾ ಇದ್ವಿ, ಏನ್ ಪ್ರಶ್ನೆ ಇದೆ ಕೇಳಿ. ಮತ್ತೊಮ್ಮೆ ಕೇಳಿ ಸರ್. ಓಕೆ, ಕಾಲ್ ಡಿಸ್ಟರ್ಬೆನ್ಸ್ ಇದೆ ಅನ್ಸುತ್ತೆ, ಸೊ ಅವರಿಗೆ ಕ್ಲಿಯರ್ ಆಗಿ ಕೇಳಿಸ್ತಾ ಇಲ್ಲ. ಹಲೋ, ಓಕೆ ಸರ್, ಅಂದ್ರೆ ಕೇಳಿಸ್ತಾ ಇಲ್ಲ ಸರ್. ಕರೆಕ್ಟ್ ಆಗಿ ಧನ್ಯವಾದಗಳು ಕರೆ ಮಾಡಿದಕ್ಕಾಗಿ, ಧನ್ಯವಾದಗಳು. ನೆಟ್ವರ್ಕ್ ಇಲ್ಲ ಅನ್ಸುತ್ತೆ, ಕರೆ ಮಾಡಿದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ಕರೆ ಮಾಡುವಾಗ ದಯವಿಟ್ಟು ನೆಟ್ವರ್ಕ್ ಇರುವ ಜಾಗದಿಂದ ಬಂದು ನೀವು ಕರೆ ಮಾಡಿ ಅಂತ ತಿಳಿಸ್ತಾ. ಅಂದ್ರೆ ಒಂದೊಂದು ಸೀಸನ್ ಅಲ್ಲಿ, ಈಗ ಬೇಸಿಗೆಯಲ್ಲಿ ಈ ರೀತಿಯಾದಂತಹ ಒಂದು ಕೋಳಿಗಳನ್ನು ಯಾವ ರೀತಿ ನಿರ್ವಹಣೆ ಮಾಡಬೇಕು ಅಂತ ಹೇಳಿದ್ರಿ. ಜಾಗವನ್ನ ಆಯ್ಕೆ ಮಾಡ್ಕೊಳ್ಳೋದು, ಜೊತೆಗೆ ಆ ಜಾಗದಲ್ಲಿ ನಾವು ಬಳಸುವಂತಹ ಪದಾರ್ಥಗಳು, ಅಂದ್ರೆ ಮನೆ ಕಟ್ಟೋದಕ್ಕೆ ಬಳಸುವಂತಹ ಪದಾರ್ಥಗಳು ಹೇಗಿರಬೇಕು ಅಂತ ಹೇಳಿದ್ರಿ. ಈಗ ಸೀಸನ್ ವೈಸ್ ಅಂತ ಬಂದಾಗ ಯಾವ ತರದ ಕಾಯಿಲೆಗಳು ಬರಬಹುದು ಕೋಳಿಗಳಿಗೆ? ಸೊ ಒಂದು ಸಾಮಗ್ರಿಗಳನ್ನ ಲೋಕಲ್ ಮಾಡುದು. ನೆಕ್ಸ್ಟ್ ಹೈಟ್, ನಾನು ಉದ್ದ ಹೇಳಿದೆ, ಅಗಲ ಹೇಳಿದೆ, ಎತ್ತರ. ಸಾಮಾನ್ಯವಾಗಿ ಕೋಳಿ ಮನೆಗಳಿಗೆ ಜಂಕ್ ಶೀಟು ಅಥವಾ ಆಸ್ಬೆಸ್ಟ್ ಶೀಟ್, ಇವಾಗ ಆಸ್ಬೆಸ್ಟ್ ಶೀಟ್ ಹಾಕ್ತಾರೆ. ಜಂಕ್ ಶೀಟ್ ಯಾಕೆ ಹಾಕೋಲ್ಲ ಅಂದ್ರೆ ತುಂಬಾ ಬೇಸಿಗೆನಲ್ಲಿ ತುಂಬಾ ಶಾಕ್ ಆಗುತ್ತೆ, ಅದಕ್ಕಿಂತ ಆಸ್ಬೆಸ್ಟ್ ಶೀಟ್ ಬೆಟರ್. ಬಟ್ ಆಸ್ಬೆಸ್ಟ್ ಶೀಟ್ ನಲ್ಲೂ ಶಾಕ ಇರೋ ಶಕ್ತಿ ಇದ್ದು ಅದು ನ್ಯೂನತೆ ಆಗೋ ಸಾಧ್ಯತೆ ಇರುತ್ತೆ. ಅದಕ್ಕಾಗಿ ಏನ್ ಮಾಡಬೇಕು, ಆದಷ್ಟು ಹೈಟ್ ನ ಜಾಸ್ತಿ ಇರಬೇಕು. ನಾವು ನಮ್ಮ ಮನೆಗಳಿಗೆ ಹೆಂಗೆ ನಮ್ದು ಹೈಟ್ ಜಾಸ್ತಿ ಇಟ್ಕೊಂತೀವಿ ರೂಫ್ಗೆ, ಬಾಟಮ್ ಇಂದ ರೂಫ್ಗೆ, ಆ ಹೈಟ್ ಎಷ್ಟು ಸಾಧ್ಯ ಆಗುತ್ತೆ, ಮಿನಿಮಮ್ 10 ಫೀಟ್ ಆದ್ರೂ ಇರಬೇಕು, 10 to 12 ಫೀಟ್ ಹೈಟ್ ಇರಬೇಕು. ಆಮೇಲೆ ಆ ಶೀಟ್ ಮೇಲ್ಗಡೆ ಆದಷ್ಟು ನಾವು ವೈಟ್ ಪೇಂಟ್ ಹೊಡಿಬೇಕು. ವೈಟ್ ಪೈಂಟ್ ಹೊಡೆದಾಗ ಏನಾಗುತ್ತೆ, ರಿಫ್ಲೆಕ್ಟ್ ಆಗುತ್ತೆ. ಈಗ ಪ್ಲಾಸ್ಟಿಕ್ ಶೀಟ್ಸ್ ಬಂದಿದ್ದಾವೆ, ಸೊ ವೈಟ್ ಪೈಂಟ್ ಹೊಡೆದ್ರೆ ಆ ಸನ್ ಲೈಟ್ ಏನಾಗುತ್ತೆ ಬಂದಿದ್ದು ರಿಫ್ಲೆಕ್ಟ್ ಆಗುತ್ತೆ, ಅದು ಮನೆಯೊಳಗೆ ಬರಲ್ಲ. ಆಮೇಲೆ ಕೆಲವು ಕಡೆ ಏನಾಗುತ್ತೆ, ರೈತರು ಹುಲ್ಲನ್ನು ಹರಡ್ತಾರೆ ಛಾವಣಿ ಮೇಲೆ, ಅಲ್ಲಿ ಅದ್ರ ಮೇಲೆ ನೀರು ಹಾಕ್ತಾರೆ, ಸೊ ಆಗ ತೇವಾಂಶ ಹಂಗೆ ಇರುತ್ತೆ, ಸೊ ಬಿಸಿಲಿನ ತಾಪ ಕಡಿಮೆ ಆಗುತ್ತೆ. ಯಾವುದೇ ಕಾರಣಕ್ಕೂ ಕರಿ ಬಣ್ಣ ಮಾತ್ರ ಮೇಲೆ ಬಳಿಬಾರದು. ಓಕೆ ಸರ್, ಒಬ್ರು ಕಾಲರ್ ಇದ್ದಾರೆ ನೋಡೋಣ. ಯಕ್ಕಪ್ಪ ಅಂತ ಬಳ್ಳಾರಿಯಿಂದ ಕರೆ ಮಾಡಿದ್ದಾರೆ. ಸರ್ ನಮಸ್ತೆ, ಮಾತಾಡಿ ಸರ್, ಏನ್ ಪ್ರಶ್ನೆ ಇದೆ ಕೇಳಿ. ನಮಸ್ಕಾರ ಮೇಡಮ್, ಹೇಳಿ ಸರ್, ಏನ್ ಪ್ರಶ್ನೆ ಇದೆ ಕೇಳಿ ಸರ್. ಅದು ಕೋಳಿ ನೆಗಡಿ ಬರ್ತದಲ್ಲ, ಅದಕ್ಕೆ ಏನ್ ಹಾಕ್ಬೇಕು ಅಂತ. ಮತ್ತೊಮ್ಮೆ ಕೇಳಿ ಸರ್, ಮತ್ತೊಮ್ಮೆ ಕೇಳಿ, ಸ್ಪಷ್ಟವಾಗಿ ಕೇಳಿ ಸರ್ ಪ್ರಶ್ನೆನ. ಕೋಳಿ ನೆಗಡಿ ಬರ್ತದಲ್ರಿ, ನೆರಡಿ ರೋಗದ ಬಗ್ಗೆ ಕೇಳ್ತಿದಾರೆ, ಹೇಗೆ ಮಾಡೋದು ಅಂತ ಹೇಳಿ ಸರ್. ರೋಗ ಬಂದ್ರೆ ನೆಗಡಿ, ನೆಗಡಿ ಅದನ್ನ ಇನ್ಫೆಕ್ಷಸ್ ಬ್ರಾಂಕೈಟಿಸ್ ಅಂತಾರೆ, ಫ್ಲೂ ಫ್ಲೂ ಅಂತಾರೆ. ಫ್ಲೂ ಸಾಮಾನ್ಯವಾಗಿ ಕೋಳಿನಲ್ಲಿ ನೆಗಡಿ ಅಂದ್ರೆ ಶ್ವಾಸಕೋಶದ ಪ್ರಾಬ್ಲಮ್ ಇದ್ದಾಗ ನೆಗಡಿ ಆಗತ್ತೆ, ಅಥವಾ ಡಸ್ಟ್. ಇವಾಗ ತಪ್ಪ ಸತ್ತ ಮೇಲೆ ಸಾಕುವಾಗ ತುಂಬಾ ಡಸ್ಟ್ ಇದ್ರೆ, ಲಿಟರ್ ಮ್ಯಾನೇಜ್ಮೆಂಟ್ ಸರಿ ಇಲ್ಲದೆ ಇದ್ರೆ ಅವಾಗಲೂ ನೆಗಡಿ ಆಗುತ್ತೆ. ಆಮೇಲೆ ಮೈಕೋಪ್ಲಾಸ್ಮಾ ಅಂತ ಒಂದು ಆರ್ಗ್ಯಾನಿಸಮ್ ಇದೆ, ಬ್ಯಾಕ್ಟೀರಿಯಾ, ಮೈಕೋಪ್ಲಾಸ್ಮಾ ಡಿಸೀಸ್ ಬಂದಾಗಲೂ ನೆಗಡಿ ಆಗುತ್ತೆ. ಸೊ ಅದಕ್ಕೆ ಸೂಕ್ತವಾಗಿ ನಾವು ಕಂಡುಹಿಡಿಬೇಕು ಯಾವ ಕಾರಣದಿಂದ ನೆಗಡಿ ಬಂದಿದೆ ಅಂತ. ಕಾರಣ ಕಂಡುಹಿಡ್ಕೊಂಡು ಅದಕ್ಕೆ ತಕ್ಕನಾದ ಶುಶ್ರೂಷೆ ಮಾಡಬೇಕು ಅಥವಾ ಚಿಕಿತ್ಸೆ ಕೊಡಿಸ್ಬೇಕು. ಆಮೇಲೆ ಕೆಲವು ರೋಗಕ್ಕೆ ವ್ಯಾಕ್ಸಿನೇಷನ್ ಮಾಡಿಸ್ಬೇಕು ರೋಗ ಬರ್ದಂಗೆ. ಓಕೆ ಸರ್, ಧನ್ಯವಾದಗಳು ಕರೆ ಮಾಡಿದಕ್ಕಾಗಿ. ಸ್ಫೂರ್ತಿ ಅಂತ ಸವಣೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಮಾ, ನಮಸ್ತೆ, ಮಾತಾಡಿ ಮಾ, ಏನ್ ಪ್ರಶ್ನೆ ಇದೆ ಕೇಳಿ. ಹಲೋ ಹೇಳಿ ಮಾ, ಸ್ಪಷ್ಟವಾಗಿ ಕೇಳಿ ನಿಮ್ ಪ್ರಶ್ನೆನ. ಸ್ಪಷ್ಟವಾಗಿ ಕೇಳಿಸ್ತಾ ಇಲ್ಲ. ಹಲೋ ಹಲೋ ಹೇಳಿಮ್ಮ, ಮತ್ತೊಮ್ಮೆ ಕೇಳಿಮ್ಮ ಪ್ರಶ್ನೆನ. ನೆಟ್ವರ್ಕ್ ಇರೋ ಜಾಗದಿಂದ ಬಂದ್ ಮಾತನಾಡಿಮ್ಮ. ಹೇಳಿ ಹೇಳಿ, ಕೇಳಿಸ್ತಾ ಇಲ್ಲ. ಹಲೋ
ಸರ್, ಕಡಕ್ನಾಥ್ ಕೋಳಿನ ಈ ಒಂದು ಟೈಮಲ್ಲಿ ಮಾಡಬಹುದಾ ಅಂತ ಹೇಳಿ, ಬೇಸಿಗೆ ಕಾಲದಲ್ಲಿ? ಕಡಕ್ನಾಥ್ ಕೋಳಿ, ಕಡಕ್ನಾಥ್ ಕೋಳಿನ ನಮ್ ನಾಟಿ ಕೋಳಿ ತರನೆ ಅದು. ನೀವು ಕೇಳೋದು ಬಹಳ ಸೂಕ್ತವಾಗಿದೆ. ಅದು ಕರ್ರಗಿರುತ್ತೆ, ಬೇಸಿಗೆನಲ್ಲಿ ಸಾಕ್ಬೋದಾ ಅಂತ. ಏನು ಪ್ರಾಬ್ಲಮ್ ಇಲ್ಲ, ಯಾವ ಕೋಳಿನಾದರೂ ಬೇಸಿಗೆನಲ್ಲಿ ಸಾಕ್ಬೋದು. ಏನಂದ್ರೆ ಬೇಸಿಗೆನಲ್ಲಿ ಅವಕ್ಕೆ ಸ್ವಲ್ಪ ಕುಡಿಯೋಕೆ ತಣ್ಣೀರು ಕೊಡಬೇಕು, ತಣ್ಣಗಿರೋ ಮನೆ ಮಾಡಬೇಕು. ಆಮೇಲೆ ಫೀಡು ಕಡಿಮೆ ತಿಂತವೆ, ಅದಕ್ಕೆ ನೋಡಿಕೊಂಡು ಸರಿಯಾಗಿ ತಂಪಾದ ಹೊತ್ತಿನಲ್ಲಿ ಫೀಡ್ ಕೊಡಬೇಕು. ಓಕೆ ಮಾ, ಧನ್ಯವಾದಗಳು ಕರೆ ಮಾಡಿದಕ್ಕಾಗಿ. ಈ ಒಂದು ಕಡಕ್ನಾಥ್ ಕೋಳಿಗಳನ್ನು ಈಗ ಮೆಡಿಸಿನ್ ಗೆ ಯೂಸ್ ಮಾಡ್ತಿದ್ದಾರೆ ಸರ್? ಕಡಕ್ನಾಥ್ ಕೋಳಿ ಬಗ್ಗೆ ತುಂಬಾನೇ ಇದೆ, ಅದಕ್ಕೆ ಮಾತಾಡೋಣ ಸರ್ ಅದ್ರ ಬಗ್ಗೆ. ಮತ್ತೊಂದು ಕಾಲ್ ಇದೆ ಮುಂಬೈಯಿಂದ. ಹಲೋ, ನಮಸ್ತೆ. ಹಲೋ, ಹೇಳಿ. ಹಲೋ ಪರಶುರಾಮ್ ಅವರೇ, ಮಾತಾಡಿ ಸರ್, ಏನ್ ಪ್ರಶ್ನೆ ಇದೆ ಕೇಳಿ. ಹಲೋ, ನಮಸ್ತೆ. ನಮಸ್ತೆ ಸರ್, ಪ್ರಶ್ನೆ ಕೇಳಿ ಸರ್. ಮತ್ತೆ ಈ ಎಗ್ ಮಾರ್ಕೆಟಿಂಗ್ ಸಲುವಾಗಿ ಏನಾದ್ರು ಗೈಡೆನ್ಸ್ ಕೊಡ್ತೀರಾ? ಎಗ್ ಮಾರ್ಕೆಟಿಂಗ್ ಅಂದ್ರೆ ಎಗ್ ಮಾರ್ಕೆಟಿಂಗ್ ಹೇಳಿ ಸರ್. ಬರೋದಿಲ್ಲ. ಎಗ್ ಮಾರ್ಕೆಟಿಂಗ್ ಅಂದ್ರೆ ಈಗ ನಮ್ಗೆ KMF ಅಲ್ಲಿ ಆಲ್ ಮಾರ್ಕೆಟಿಂಗ್ ಇದ್ದಂಗೆ ಇಲ್ಲ ಎಗ್ ಮಾರ್ಕೆಟಿಂಗ್ ಅಲ್ಲಿ. ಬಟ್ ಏನಂದ್ರೆ ಬ್ರಾಯ್ಲರ್ಗೆ ಕಾಂಟ್ರಾಕ್ಟ್ ಫಾರ್ಮಿಂಗ್ ಬಂದಿದೆ, ಗುತ್ತಿಗೆ ಕೋಳಿ ಸಾಕಣೆ ಅಂತ ಬಂದಿದೆ. ಸೊ ಅಲ್ಲಿ ಏನಾಗುತ್ತೆ, ಕೋಳಿ ಮರಿಗಳನ್ನ ಕೊಡ್ತಾರೆ, ಅವರೇ ಎಲ್ಲ ನೋಡ್ಕೊಂತಾರೆ ಎಲ್ಲ. ಓನ್ಲಿ ರೈತರು ಏನ್ ಮಾಡೋದು, ಬರೀ ಸಾಕಿ ಕೊಡೋದು ಅಷ್ಟೇ. ಕೋಳಿ ಮರಿ ಕೊಡೋದ್ರಿಂದ ಇರೋದು, ಅದರ ಚಿಕಿತ್ಸೆಯಿಂದ ಇರೋದು, ಫೀಡಿಂದ ಇರೋದು ಎಲ್ಲ ನೋಡ್ಕೊಂತಾರೆ. ಸೊ ಆ ಕೋಳಿನ ದೊಡ್ಡದಾದ್ಮೇಲೆ ಬ್ರಾಯ್ಲರ್ನ ಅವರೇ ವಾಪಸ್ಸು ದುಡ್ಡು ಕೊಟ್ಟು ಕೊಂಡ್ಕೊಳ್ತಾರೆ. ಬಟ್ ಆತರ ಫೆಸಿಲಿಟಿ ಇನ್ನು ಲೇಯರ್ ಸಿಸ್ಟಮ್ಗೆ ಬಂದಿಲ್ಲ. ಬಟ್ ನಮ್ಮ ಮಿಲ್ಕ್ ಫೆಡರೇಷನ್ ಇದ್ದಂಗೆ ಅದಕ್ಕೂ ಮಾಡಬೇಕು ಅಂತ ಪೋಲ್ಟ್ರಿ ಫೆಡರೇಷನ್ ಒಂದು ಆಗಿದೆ ಗವರ್ಮೆಂಟ್ ಅಲ್ಲಿ, ಇನ್ನು ಅದ್ರ ತರ ಸೊಸೈಟೀಸ್ ಆಗಿಲ್ಲ. ಓಕೆ, ಲೋಕೇಶ್ ಅಂತ ಭದ್ರಾವತಿಯಿಂದ ಕರೆ ಮಾಡಿದ್ದಾರೆ ಸರ್. ನಮಸ್ತೆ. ಹಲೋ, ಹಲೋ ಹೇಳಿ ಮೇಡಮ್. ಸರ್, ತಮ್ಮ ಪ್ರಶ್ನೆ ಕೇಳಿ ಸರ್. ಅದೇ ಮೇಡಮ್, ನಮಸ್ತೆ ಹೇಳಿ ಸರ್, ಪ್ರಶ್ನೆ ಕೇಳಿ ಸರ್. ಮೇಡಮ್, ನಾವು ನಾಟಿ ಕೋಳಿಯನ್ನ ಸಾಕ್ಬೇಕು ಅಂತ ಇದೀವಿ. ಆ ಮರಿಗಳು ಎಲ್ಲಿ ಸಿಗ್ತವೆ, ಮತ್ತೆ ಅದರ ಕಾಸ್ಟ್ ಎಷ್ಟು ಮರಿಗಳಿಗೆ? ಸರ್, ಭದ್ರಾವತಿಯಿಂದ ಕರೆ ಮಾಡ್ತಿದ್ದೀರಾ ಅಲ್ವಾ? ಸೊ ಎಲ್ಲಿ ಸಾಕ್ಬೇಕು ಅಂತ ಇದ್ರೆ, ಯಾವ ಜಾಗದಲ್ಲಿ ಅಂತ ಹೇಳಿ. ನಾವು ಭದ್ರಾವತಿಯಿಂದ ಕೆಂಚೇನಹಳ್ಳಿ ಅನ್ನೋ ಒಂದು ಗ್ರಾಮದಲ್ಲಿ ಸಾಕ್ಬೇಕು ಅಂತ ಇದೀವಿ ಮೇಡಮ್. ಓಕೆ, ಜಾಗ ಎಷ್ಟಿದೆ ಸರ್ ನಿಮ್ದು? ನಮ್ದು 1/2 ಎಕರೆ ಲ್ಯಾಂಡ್ ಇದೆ ಮೇಡಮ್. ನೀರಿನ ಸೌಕರ್ಯ ಇದೆಯಾ ಸರ್? ನೀರಿನ ಸೌಕರ್ಯ ಚೆನ್ನಾಗಿದೆ ಮೇಡಮ್, ಬೋರ್ವೆಲ್ ಇದೆ. ಮತ್ತೆ ನಾಟಿ ಕೋಳಿನ ಸಾಕ್ಬೇಕು ಅನ್ನೋ ಒಂದು ಯೋಜನೆ ಮಾಡ್ಕೊಂಡಿದ್ದೀವಿ. ಓಕೆ ಸರ್, ನೀವು ಒಂದ್ ಕೆಲಸ ಮಾಡಿ, ಭದ್ರಾವತಿಯಲ್ಲಿ ಇದ್ರೆ, ಭದ್ರಾವತಿಯಲ್ಲಿ ಒಬ್ರು ಡಾಕ್ಟರ್ ವೀರೇನ್ ಗೌಡ ಅಂತಿದ್ದಾರೆ, ಶಿವಮೊಗ್ಗ ವೆಟನರಿ ಕಾಲೇಜ್ ಅಲ್ಲಿ ನಾಟಿ ಕೋಳಿಗಳಿದಾವೆ, ಅವರು ಮರಿ ಮಾಡಿಸ್ತಾ ಇದಾರೆ ಅಲ್ಲಿ. ಅವರು ನಾಟಿ ಕೋಳಿ ಮಾಲೆಯನ್ನು ಸಂಶೋಧನೆ ಮಾಡ್ತಾ ಇದಾರೆ, ಮರಿಗಳನ್ನ ಮಾಡ್ತಾನು ಇದಾರೆ, ಮತ್ತು ರೈತರಿಗೂ ಅವಾಗಲೇ ಒಂದಷ್ಟು ಕೊಟ್ಟಿದ್ದಾರೆ. ಅವರು ರೈತರ ಹತ್ರನೂ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿದ್ದಾರೆ. ನೀವು ಶಿವಮೊಗ್ಗ ವೆಟನರಿ ಕಾಲೇಜ್ ಅಲ್ಲಿ ಡಾಕ್ಟರ್ ವೀರೇನ್ ಗೌಡ ಅಂತಿದ್ದಾರೆ, ಅವ್ರ ಮನೆ ಇರೋದು ಭದ್ರಾವತಿನಲ್ಲೇನೆ. ಅವ್ರನ್ನ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಅಲ್ಲಿ ನಿಮ್ಗೆ ನಾಟಿ ಮರಿಗಳು ಸಿಗ್ಬೋದು, ಇಲ್ಲ ಅಂದ್ರೆ ಬೆಂಗಳೂರಿನಲ್ಲೂ ಇದೆ, ಬೆಂಗಳೂರಿನಲ್ಲಿ ವೆಟನರಿ ಕಾಲೇಜ್ ಅಲ್ಲಿ ಪೋಲ್ಟ್ರಿ ಫಾರ್ಮ್ ಅಲ್ಲೂ ಸಿಕ್ಕುತ್ತೆ. ಓಕೆ ಸರ್, ಧನ್ಯವಾದಗಳು ಕರೆ ಮಾಡಿದಕ್ಕಾಗಿ. ಸರ್, ಇದು ಕೋಳಿ ಮನೆಗಳ ಬಗ್ಗೆ ಮಾತಾಡ್ತಾ ಇದ್ದೆ. ಸೊ ರೂಫ್ ಬಗ್ಗೆ ತಣ್ಣಗೆ ಇಟ್ಟಿರ್ಬೇಕು, ಮೇಲ್ಗಡೆ ವೈಟ್ ಪೇಂಟ್ ಹೊಡಿಬೇಕು ಅಥವಾ ಸ್ಪ್ರಿಂಕ್ಲರ್ಸ್ ತರ ಇಟ್ಬಿಟ್ಟು ಹುಲ್ಲೋ ಗಿಲ್ಲೋ ಹಾಕ್ಬಿಟ್ಟು ನೀರ್ ಹಾಕಿ ಇದ್ ಮಾಡ್ಬೇಕು. ಸೊ ಅದು ಹೌಸಿಂಗ್ ಆಯ್ತು. ಹೌಸಿಂಗ್ ಆದ್ಮೇಲೆ ನೆಕ್ಸ್ಟ್ ಏನ್ ಬರುತ್ತೆ, ವಾಟ್ರಿಂಗ್. ಮನುಷ್ಯನ್ಗೆ ಮನೆ ಆದ್ಮೇಲೆ ನೆಕ್ಸ್ಟ್ ಇಂಪಾರ್ಟೆಂಟ್ ಗಾಳಿ ಬಿಟ್ರೆ, ಗಾಳಿ ಸಿಗುತ್ತೆ ಏನು ಮಾಡೋಕ್ಕಾಗಲ್ಲ ಫ್ರೀಯಾಗಿ. ಆದ್ರೂ ಅದರಲ್ಲೂ ಇವಾಗೆಲ್ಲ ಕಲುಷಿತ ಆಗಿದೆ, ಅದಕ್ಕೆಲ್ಲ ಫಿಲ್ಟರ್ ಹಾಕೋಬೇಕಾಗುತ್ತೆ. ಸೊ ಹಂಗೆ ಕೆಲವು ಇವಾಗ ಕೋಳಿಗಳಲ್ಲಿ ಎನ್ವೈರನ್ಮೆಂಟಲಿ ಕಂಟ್ರೋಲ್ಡ್ ಹೌಸಸ್ ಇದಾವೆ, ತುಂಬಾ ರಿಸರ್ಚ್ ಮಾಡೋದಿಲ್ಲ. ಸೊ ಅಲ್ಲಿ ಗಾಳಿ ಎಲ್ಲ ಎಸಿ ರೂಮ್ ಇರುತ್ತೆ, ಗಾಳಿನೂ ಫಿಲ್ಟರ್ ಆಗಿ ಬರುತ್ತೆ. ಬಟ್ ಅದು ರೈತರು ಮಾಡಕ್ ಆಗಲ್ಲ, ನಾವು ಅದನ್ನ ರೆಕಮೆಂಡ್ ಮಾಡಕ್ ಆಗಲ್ಲ. ಸೊ ಅದರಿಂದ ಏನ್ ಮಾಡ್ಬೇಕಂದ್ರೆ ನೀರು, ನೆಕ್ಸ್ಟ್ ನೀರಿಗೆ ಏನ್ ಮಾಡ್ಬೇಕು? ಸೊ ಸೋರ್ಸ್ ಯಾವುದೇ ಫಾರ್ಮ್ ಮಾಡ್ಬೇಕು, ಎಸ್ಪೆಷಲಿ ಪೋಲ್ಟ್ರಿ ಫಾರ್ಮ್, ಫಸ್ಟ್ ನೀರಿನ ಸೋರ್ಸ್ ಇಂಪಾರ್ಟೆಂಟ್. ಬೋರ್ವೆಲ್ ಇದೆ ಅಂತಾರೆ, ಬೋರ್ವೆಲ್ ನಲ್ಲಿ ಕೆಲವು ಟೈಮ್ ಹಾರ್ಡ್ ವಾಟರ್ ಇರುತ್ತೆ, ಸೊ ಹಾರ್ಡ್ ವಾಟರ್ ಆಗಲ್ಲ. ಸೊ ಫಸ್ಟ್ ವಾಟರ್ ನ ಟೆಸ್ಟ್ ಮಾಡಿಸ್ಬೇಕು, ಆ ವಾಟರ್ ಸೂಕ್ತ ಇದೆಯಾ ಕೋಳಿಗಳಿಗೆ ಅಂತ. ಸೊ ಮನುಷ್ಯರಿಗೆ ಸೂಕ್ತ ಇದ್ಮೇಲೆ ಆ ಕೋಳಿಗಳಿಗೂ ಸೂಕ್ತ ಇರುತ್ತೆ. ಸೊ ಅಂತ ನೀರನ್ನ ಮಾಡ್ಬೇಕು. ಆಮೇಲೆ ಆ ನೀರನ್ನ ಟ್ಯಾಂಕಿಗೆ ಹಾಕ್ತಾರೆ, ಗೊತ್ತಾಯ್ತಾ? ಕೆಲವು ಸೊ ಹಾರ್ಡ್ ವಾಟರ್ ಇದ್ರೆ ಅದನ್ನ ಪ್ಯೂರಿಫೈ ಮಾಡಿ ಸಾಫ್ಟ್ ವಾಟರ್ ಮಾಡ್ಬೇಕು.
ಟ್ಯಾಂಕಿಗೆ ಹಾಕಿದ ಮೇಲೆ ಅವರು ಟ್ಯಾಂಕ್ ಡೈಲಿ ಫಿಲ್ ಮಾಡ್ತಾರ, ವೀಕ್ಲಿ ಫಿಲ್ ಮಾಡ್ತಾರ. ಈಗ ಆಟೋಮ್ಯಾಟಿಕ್ ವಾಟರಿಂಗು ಬಂದ್ಬಿಟ್ಟಿದೆ. ಸೊ ಅವಾಗ ದೊಡ್ಡ ದೊಡ್ಡದಾಗಿ ಮಾಡೋರಿಗೆ ಏನ್ ತೊಂದರೆ ಇಲ್ಲ, ಬಟ್ ಸ್ವಲ್ಪ ಸಣ್ಣದಾಗಿ ಮಾಡೋರಿಗೆ ಆಟೋಮ್ಯಾಟಿಕ್ ಇಲ್ಲದೆ ಇರೋರಿಗೆ. ಸೊ ವಾಟರ್ ಸ್ಯಾನಿಟೈಸರ್ಸ್ ಅಂತಿದ್ರು. ಸೊ ನಾವು ಕ್ಲೋರಿನ್ ಎಲ್ಲ ಹಾಕ್ತಾ ಇದ್ವಲ್ಲ, ನಮ್ಗೆ ಮೊದಲು ಬ್ಲೀಚಿಂಗ್ ಪೌಡರ್ ಎಲ್ಲ ಹಾಕೋರು, ಈಗ ಅದನ್ನೆಲ್ಲ ಬ್ಯಾನ್ ಮಾಡಿದ್ದಾರೆ. ಬ್ಲೀಚಿಂಗ್ ಪೌಡರ್ ಎಲ್ಲ ಹಾಕೋಂಗಿಲ್ಲ, ಕ್ಲೋರಿನ್ ಹಾಕೋಂಗಿಲ್ಲ. ಇವಾಗ ಅದಕ್ಕೆ ಅಂತಾನೆ ವಾಟರ್ ಸ್ಯಾನಿಟೈಸರ್ಸ್ ಅಂತ ಕೆಲವೆಲ್ಲ ಬಂದಿದೆ, ಫಾರ್ಮಲ್ ಸಿಗುತ್ತೆ. ಸೊ ಅದನ್ನ ತಗೊಂಡ್ಬಿಟ್ಟು ಟ್ಯಾಂಕಿಗೆನೆ ಹಾಕ್ಬಿಟ್ರೆ ಸೊ ವಾಟರ್ ಸ್ಯಾನಿಟೈಸೇಷನ್ ಆಗುತ್ತೆ. ಆಮೇಲೆ ಕೂಲ್ ಅವರ್ಸ್ ಅಲ್ಲಿ ನೀರು ತಣ್ಣಗಿರುತ್ತೆ. ಇವಾಗ ಏನಾಗುತ್ತೆ, ಈ ಸಿಂಟ್ಯಾಕ್ಸ್ ಟ್ಯಾಂಕ್ಸ್ ಎಲ್ಲ ಬಂದ್ಬಿಟ್ಟು ಬಿಸಿ ನೀರು ಬರುತ್ತೆ. ಸೊ ಅದು ಮಾಡಬಾರ್ದು. ಸೊ ಸಿಂಟ್ಯಾಕ್ಸ್ ಟ್ಯಾಂಕ್ಸ್ ಇದ್ರೆ ಅದ್ರ ಮೇಲೆ ಏನಾದ್ರು ಒಂದು ಕವರ್ ಮಾಡಿ ಅದು ಕಾಯ್ದೆ ಇರೋತರ ನೋಡ್ಕೊಬೇಕು. ವಾಟರ್ ಸ್ಯಾನಿಟೈಸರ್ಸ್ ಹಾಕಿದ್ರೆ ನೀರಿಂದ ಬರೋ ರೋಗಗಳನ್ನ ಅಲ್ಲೇ ತಡೆಗಟ್ಟಬಹುದು. ಅಂದ್ರೆ ಯಾವ್ಯಾವ ತರದ ಒಂದು ಕೋಳಿಗಳಿಗೆ ಯಾವ್ಯಾವ ತರದ ಕಾಯಿಲೆಗಳು ಬರಬಹುದು ಅಂತ ಹೇಳಿ ಸರ್? ಎಸ್, ಫಸ್ಟ್ ಕೋಳಿಗೆ ಚುಚ್ಚುಮದ್ದು ಹಾಕ್ಸೋದು ಬಹಳ ಇಂಪಾರ್ಟೆಂಟ್. ಬೇರೆ ಬೇರೆ ಏಜ್ ಅಲ್ಲಿ ಬೇರೆ ಬೇರೆ ಚುಚ್ಚುಮದ್ದು ಸಾಮಾನ್ಯ. ಈಗ ಜಾಸ್ತಿ ಜನ ಕೇಳ್ತಾ ಇರೋದು ಆವಾಗಲೇ ನೆಗಡಿ ಅಂದ್ರೆ ಫ್ಲೂ, ಏವಿಯನ್ ಇದು ಇನ್ಫ್ಲೂಯೆನ್ಸಾ. ಬಟ್ ಅದಕ್ಕೆ ವ್ಯಾಕ್ಸಿನೇಷನ್ ಬೇರೆ ದೇಶದಲ್ಲಿ ಇದೆ, ಬೇರೆ ದೇಶದಲ್ಲಿ ಮಾಡ್ತಾ ಇದ್ದಾರೆ, ಆದ್ರೆ ನಮ್ಮ ದೇಶದಲ್ಲಿ ವ್ಯಾಕ್ಸಿನೇಷನ್ ಇಲ್ಲ. ಸೊ ನಾವೇನ್ ಮಾಡ್ತೀವಿ, ಅದೇನಾದ್ರು ಡಯಾಗ್ನೋಸ್ ಆದ್ರೆ ಫಾರಂನ ತೆಗ್ದಿರ್ತೀವಿ. ಸೊ ಅದಕ್ಕೆ ಬೆಸ್ಟ್ ಏನಂದ್ರೆ ನೀವು ಸುರಕ್ಷಿತವಾಗಿ ಇಟ್ಕೊಂಡು ಬೇರೆ ಫಾರಂಗಳವ್ರನ್ನ ಕಾಂಟ್ಯಾಕ್ಟ್ ಮಾಡ್ದಂಗೆ, ಯಾವ್ದು ಹತ್ರ ಇಲ್ದಂಗೆ ನೋಡ್ಕೊಂಡು, ಬೇರೆ ಯಾರೇ ಬಂದ್ರು ಅವ್ರಿಗೆ ಸ್ಯಾನಿಟೈಸ್ ಮಾಡಿ ಒಳಗೆ. ಬೇಸಿಗೆ ಸೀಸನ್ ಫಸ್ಟ್ ಹೇಳ್ದಂಗೆ ಒಳ್ಳೆ ನೀರು ಕೊಡ್ಬೇಕು, ಶುದ್ಧವಾದ ನೀರು, ರೋಗ ತಪ್ಪುತ್ತೆ. ನೆಕ್ಸ್ಟ್ ಆಹಾರ, ರೋಗ ಬಂದ್ಮೇಲೆ ತಡೆಗಟ್ಟೋದಕ್ಕಿಂತ ಫಸ್ಟ್ ರೋಗ ಬರ್ದಂಗೆ ನೋಡ್ಕೊಳ್ಳೋದು ಇಂಪಾರ್ಟೆಂಟ್. ಬೇಸಿಗೆನಲ್ಲಿ ಏನಾಗುತ್ತೆ, ನೀರು ಕುಡಿಯೋದು ಕಡಿಮೆ ಆಗುತ್ತೆ. ಸೊ ನೀರು ಜಾಸ್ತಿ ಕೊಡಬೇಕು, ಬಟ್ ನೀರ್ ಕೂಲ್ ಅವರ್ಸ್ ಅಲ್ಲಿ ಕೊಡಬೇಕು. ಆಮೇಲೆ ಆ ನೀರಿಗೆ ಸ್ವಲ್ಪ ಲವಣಾಂಶ ಅದನ್ನ ಹಾಕಿ, ಎಲೆಕ್ಟ್ರೋಲೈಟ್ಸ್ ಹಾಕಿ ಕೊಡಬೇಕು. ಓಕೆ ಸರ್, ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕೋಳಿಗಳನ್ನ ನಿರ್ವಹಣೆ ಮಾಡುವಂತದ್ದು ಹೇಗೆ, ಜೊತೆಗೆ ಕೋಳಿ ಮನೆಗಳನ್ನ ಹೇಗೆ ಕಟ್ಕೋಬೇಕು, ನಿರ್ವಹಣೆ ಮಾಡೋದು ಹೇಗೆ ಅಂತ ಹೇಳಿ ತಿಳಿಸ್ಕೊಟ್ಟಿದ್ದೀರಾ, ಧನ್ಯವಾದಗಳನ್ನ ತಿಳಿಸ್ತಾ. ಇನ್ನು ವೀಕ್ಷಕರೇ, ಇನ್ನು ನಾಳಿನ ಒಂದು ಕಾರ್ಯಕ್ರಮದಲ್ಲಿ, ಕೃಷಿ ದರ್ಶನದ ಕಾರ್ಯಕ್ರಮದಲ್ಲಿ ಈರುಳ್ಳಿ ಬೆಳೆಯ ಬೇಸಾಯ ಕ್ರಮಗಳ ಬಗ್ಗೆ ಮಾಹಿತಿಗಳನ್ನು ನೀಡ್ತಾರೆ ಡಾಕ್ಟರ್ ವಸಂತ್ ಗಾಣಿಗೇರ, ಪ್ರಾಧ್ಯಾಪಕರು ತೋ ವಿವಿ ಬಾಗಲಕೋಟೆ, ಇವರು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇನ್ನು ನೀರಿನ ಸಮರ್ಪಕ ಬಳಕೆ ಈ ವಿಚಾರದ ಕುರಿತಾಗಿಯೂ ಕೂಡ ಮಾತನಾಡ್ತಾರೆ ಡಾಕ್ಟರ್ ಬಿಎಂ ಚಿತ್ತಾಪುರ್, ವಿಸ್ತರಣಾ ನಿರ್ದೇಶಕರು ಕೃಷಿ ವಿಶ್ವವಿದ್ಯಾಲಯ ರಾಯಚೂರು. ಜೊತೆಗೆ ಇನ್ನು ಸಂಜೆ 6:30ಕ್ಕೆ ಕೃಷಿ ದರ್ಶನ ನೇರ ಫೋನಿನ ಕಾರ್ಯಕ್ರಮದಲ್ಲಿ ನಿಖರ ಕೃಷಿಯ ಬಗ್ಗೆ ಮಾಹಿತಿಯನ್ನು ನೀಡೋದಕ್ಕೆ ಡಾಕ್ಟರ್ ಹನುಮಂತರಾಯ ಬಿಜಿ, ವಿಜ್ಞಾನಿ ತೋಟಗಾರಿಕೆ ಕೃಷಿ ವಿವಿ ಬೆಂಗಳೂರು, ಇವರು ಕೂಡ ಭಾಗವಹಿಸ್ತಾರೆ. ನೀವು ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು, ಕರೆ ಮಾಡೋದ್ರ ಮುಖಾಂತರ ಅಂತ ತಿಳಿಸ್ತಾ ಇವತ್ತಿನ ಕೃಷಿ ದರ್ಶನ ನೇರ ಪ್ರಸಾರದ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.